ಇನ್ನು ದಾವಣಗೆರೆಯ ಹರಿಹರದಲ್ಲಿ ನಡೆಯತಾ ಇರುವಂತ ಹರ ಜಾತ್ರೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡ್ತಾ ಇದ್ದಾರೆ. ಬೊಮ್ಮಾಯಿ ರೈತ ರತ್ನ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ತಂದೆ ಆದಂತ ಒಂದು ಅಂತರ್ಗತವಾಗಿರುವಂತ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ವ್ಯಕ್ತಿಗಿರಲಿ ಸಮಾಜಕ್ಕಿರಲಿ ತಂದೆ ಆದಂತ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಗುರುತಿಸಬೇಕು, ಗೌರವಿಸಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇದರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದಕ್ಕಿಂತ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ಇದು. ಆದ್ದರಿಂದ ನಾವು ಹೆಚ್ಚುಗಾರಿಕೆಯ ಬಗ್ಗೆ ಮಾತನಾಡುವಂಥದ್ದು ನಮ್ಮ ನಮ್ಮಲ್ಲೇ ಭೇದ ಭಾವಗಳನ್ನು ತರುವಂಥದ್ದು. ಇದರಿಂದ ನಮ್ಮ ವೈಯಕ್ತಿಕ ಪ್ರತಿಷ್ಠೆ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು, ಆದರೆ ಸಮಾಜಕ್ಕೆ ಯಾವುದೇ ಕಾರಣ ಲಾಭ ಆಗೋದು. ಸಮಾಜಕ್ಕೆ ಒಳ್ಳೆಯದಾಗಬೇಕಾದ್ರೆ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ತಲಾಂತರದಿಂದ ಬಂದಂಥ ಏನು ನಮ್ಮ ರೈತಾಪಿ ವರ್ಗ ಇದೆ, ಎಲ್ಲರಿಗೂ ಅನ್ನ ಕೊಡುವಂಥ ರೈತಾಪಿ ವರ್ಗ ಇದೆ, ಆ ರೈತಾಪಿ ವರ್ಗದ ವೃತ್ತಿಯನ್ನು ಗಟ್ಟಿ ಮಾಡಬೇಕು. ಭವಿಷ್ಯ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಬೇರೆ ಬೇರೆ ವೃತ್ತಿಯಲ್ಲಿ ನಮ್ಮ ಮಕ್ಕಳು ಹೋಗಬೇಕು, ಆ ಕೆಲಸವನ್ನು ಕೂಡ ನಾವು ಮಾಡಬೇಕು. ಈ ಎರಡು ಜವಾಬ್ದಾರಿ ನಮ್ಮ ಮೇಲಿದೆ. ಮಾತನಾಡೋದು ಭಾಳ ಸುಲಭ, ಆದರೆ ಆ ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ನ್ಯಾಯವನ್ನು ಕೊಡುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಆ ಕೆಲಸವನ್ನು ನಮ್ಮ ಸರ್ಕಾರ ಖಂಡಿತವಾಗಿಯೂ ಮಾಡೇ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ರೈತಾಪಿ ವರ್ಗ ಇಷ್ಟು ವರ್ಷ ಕೃಷಿಯನ್ನು ಮಾಡಿದರೂ ಕೂಡ ಅವರ ಕುಟುಂಬದ ಸ್ಥಿತಿ ಉತ್ತಮಗೊಂಡಿಲ್ಲ. ಹಸಿರು ಕ್ರಾಂತಿ ಆಗಿದೆ ಈ ದೇಶದಲ್ಲಿ. 30 ಕೋಟಿ ಜನಸಂಖ್ಯೆ ಇದ್ದಾಗ ಅನ್ನ ಇರಲಿಲ್ಲ, 130 ಕೋಟಿ ಜನಸಂಖ್ಯೆ ಆಗಿದೆ. ಇವತ್ತು ಎಲ್ಲರಿಗೂ ಅನ್ನವನ್ನು ರೈತ ಕೊಡ್ತಾ ಇದ್ದಾನೆ. ಆದರೆ ರೈತನ ಬದುಕು ಎಲ್ಲಿದೆ ಅಲ್ಲೇ ಇದೆ. ನಾನು ರೈತ ವಿದ್ಯಾನಿಧಿ ಮಾಡಿರುವಂಥ ಕಾರಣ ಇಷ್ಟೇ. ಹಳ್ಳಿಗಳಿಗೆ ಹೋದಾಗ 100 ಮನೆಗಳಿದ್ದರೆ 90 ಮನೆಗಳು ಹಂಚಿನ ಇರ್ತದೆ, 10 ಮನೆಗಳು ಆರ್ ಸಿ ಸಿ ಇರ್ತದೆ. ನಾನು ಕೇಳಿದಾಗ ಇದೇನು ಆರ್ ಸಿ ಸಿ ಅಂತ, ಇಲ್ಲರಿ ಇವ್ರ ಮನೆಯಾಗ ಸರ್ಕಾರಿ ನೌಕರಿ ಮಾಡ್ತಾರೆ, ಇವರು ಉದ್ಯೋಗ ಸ್ವಂತ ಉದ್ಯೋಗ ಮಾಡ್ತಾರೆ, ಇವರು ಖಾಸಗಿಯಲ್ಲಿ ಉದ್ಯೋಗ ಮಾಡ್ತಾರೆ, ಕಾಂಟ್ರಾಕ್ಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಯಾರು ಇವತ್ತೇನಾಗಿದೆ ಅಂತಂದರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತವಾಗಿದ್ದಂಥ ರೈತರ ಸಂಖ್ಯೆ ಹೆಚ್ಚಾಗಿದೆ. 20 ಎಕರೆ ಇಬ್ಬರು ಅಣ್ಣತಮ್ಮರು ಇದ್ದರೆ 20 ವರ್ಷದ ಹಿಂದೆ, ಇವತ್ತು ಅವ್ರ ಮಕ್ಕಳು ಮರಿಮಕ್ಕಳಾಗಿ ಒಬ್ಬೊಬ್ಬರಿಗೆ 2 ಎಕರೆ ಬರುವಂಥ ಪರಿಸ್ಥಿತಿ ಇದೆ. ಕೃಷಿ ಲಾಭದಾಯಕ ಇಲ್ಲದಿರುವಾಗ ಇತರ ವೃತ್ತಿ ಕಡೆ ಹೋಗಬೇಕು, ವೃತ್ತಿಗೆ ಹೋಗಬೇಕಾದ್ರೆ ವಿದ್ಯಾಭ್ಯಾಸ ಆಗಬೇಕು. ಅದಕ್ಕಾಗಿ ರೈತರ ವಿದ್ಯಾನಿಧಿಯನ್ನು ನಾನು ಮಾಡಿದ್ದೇನೆ. ಇದು ನಮ್ಮ ಸಮಾಜಕ್ಕೆ ಅತ್ಯಂತ ಅವಶ್ಯಕತೆ ಇದೆ ಅಂತ ಮನಗೊಂಡು ಮುಖ್ಯಮಂತ್ರಿಯಾಗಿ 4 ತಾಸಿನಲ್ಲಿ ರೈತ ವಿದ್ಯಾನಿಧಿಯನ್ನು ನಾನು ಘೋಷಣೆಯನ್ನು ಮಾಡಿದ್ದೇನೆ. ಇವತ್ತು 11 ಲಕ್ಷಕ್ಕಿಂತ ಹೆಚ್ಚು ರೈತರ ಮಕ್ಕಳಿಗೆ ಇವತ್ತು ರೈತ ವಿದ್ಯಾನಿಧಿ ತಲುಪ್ತಾ ಇದೆ. ಹೆಣ್ಣು ಮಕ್ಕಳಿಗೆ 8ನೇ ತರಗತಿಗೆ ಬಂದ ತಕ್ಷಣವೇ ಅವ್ರಿಗೆ ಸ್ಕಾಲರ್ಶಿಪ್ ಸಿಗುವಂಥ ಕೆಲಸವನ್ನು ಮಾಡಿದ್ದೇವೆ. ಗಂಡು ಮಕ್ಕಳಿಗೆ 10ನೇ ತರಗತಿ ಆದ ತಕ್ಷಣವೇ ಸ್ಕಾಲರ್ಶಿಪ್ ಕೊಡುವಂಥ ಯೋಜನೆಯನ್ನು ನಾವು ಮಾಡಿದ್ದೇವೆ. ಹೆಣ್ಣುಮಕ್ಕಳು ಕೂಡ ಶಾಲೆಯನ್ನು ಕಲಿಬೇಕು, ಮುಂದೆ ಬರಬೇಕನ್ನುವಂಥ ಕಾರಣದಿಂದ ಈ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇದು ಜೊತೆಗೆ ನಮ್ಮ ಪ್ರಧಾನಮಂತ್ರಿಗಳು ರೈತ ಸನ್ಮಾನ ಯೋಜನೆಗೆ 6,000 ರೂಪಾಯಿಗೆ 4,000 ರೂಪಾಯಿನ ಜೋಡಿಸಿದ್ದೇವೆ. ಈ ವರ್ಷ ನಿಮ್ಮ ಡೀಸೆಲ್ ಹೆಚ್ಚಾಗಿದ್ದರಿಂದ ರೈತ ಶಕ್ತಿ ಯೋಜನೆಯನ್ನು ಬಿಸಿ ಪಾಲ್ರಿ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಮುಂದಿನ ತಿಂಗಳು ಆ ಹಣ ನೇರವಾಗಿ ರೈತರ ಖಾತೆಗೆ ಇವತ್ತು ಬರ್ತಾ ಇದೆ. 30 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಸಾಲವನ್ನು ಈ ವರ್ಷ ಕೊಟ್ಟಿದ್ದೇವೆ. ಕಳೆದ ವರ್ಷ ಕೊಟ್ಟಿದ್ದು ಕೇವಲ 20 ಲಕ್ಷ, ಈ ವರ್ಷ 30 ಲಕ್ಷ ಜನರಿಗೆ ಸಾಲವನ್ನು ನಾವು ಕೊಟ್ಟಿದ್ದೇವೆ ಮತ್ತು 3 ಲಕ್ಷ ಹೊಸ ರೈತರಿಗೆ ಸಾಲವನ್ನು ಕೊಟ್ಟಿದ್ದೇವೆ. ಕೃಷಿಗೆ ಏನೆಲ್ಲ ಬೆಂಬಲವನ್ನು ಕೊಡಬೇಕು, ಅವರ ಮಳೆ ಬಂತು, ಪ್ರವಾಹ ಬಂತು, ಪರಿಹಾರ ಕೇಂದ್ರ ಸರ್ಕಾರ ಏನು ಕೊಡ್ತದೆ ಅದರ ದುಪ್ಪಟ್ಟನ್ನು ಪ್ರಥಮ ಬಾರಿ ಕರ್ನಾಟಕದ ಇತಿಹಾಸದಲ್ಲಿ ರೈತರಿಗೆ ನೆರವು ಬಂದಿರುವಂಥದ್ದು ಅದು ನಮ್ಮ ಸರ್ಕಾರ ಅನ್ನುವಂಥ ಮಾತನ್ನು ಹೇಳಕ್ಕಿತ್ತು. ಇದಕ್ಕೊಂದು ಇತಿಹಾಸ, ಒಂದು ಪರಂಪರೆ ಇದೆ. ನಮ್ಮ ಸರ್ಕಾರ ಬಂದಾಗ ಯಾವಾಗಲೂ ಕೂಡ ರೈತರ ಪರವಾದಂಥ ನಿಲುವು ಮತ್ತು ನಿರ್ಣಯಗಳನ್ನು ನಾವು ತೆಗೆದುಕೊಂಡ್ವಿ. ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಪ್ರಥಮ ಬಾರಿ ಆರಿಸಿ ಬಂದಾಗ 10 HPವರೆಗೂ ಪುಕ್ಕಟ್ಟಿ ವಿದ್ಯುತ್ ಕರೆಂಟನ್ನು ಅವರು ಕೊಟ್ಟರು. 2ನೇ ಬಾರಿ ಆರಿಸಿ ಬಂದಾಗ 4,000 ರೂಪಾಯಿನ ಕಿಸಾನ್ ಸನ್ಮಾನ್ ಯೋಜನೆಗೆ ಅವರು ಕೊಟ್ಟರು. ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹ ಧನವನ್ನು ಅವರು ಕೊಟ್ಟರು. ಹೀಗೆ 10 ಹಲವಾರು ಯೋಜನೆಗಳನ್ನು ನಾವು ಇವತ್ತು ನಮ್ಮ ಕಾಲದಲ್ಲಿ
ನಾವು ಕೊಡುವಂತ ಕೆಲಸವನ್ನ ಮಾಡಿದ್ವಿ. ಆದರೆ ಬೇರೆ ಸರ್ಕಾರಗಳು ಬಂದಾಗ ಯಾಕೆ ಕಾರ್ಯಕ್ರಮ ಬರುವುದಿಲ್ಲ? ಅವರಲ್ಲಿ ಒಂದು ಮನೋಭಾವನೆ ಇದೆ, ನಮ್ಮ ರೈತರಿಗೆ ಸಹಾಯ ಮಾಡಿದ್ರೆ ಅದು ನಮಗೇನು ಲಾಭ ಇಲ್ಲ ಅನ್ನುವಂತ ಮನೋಭಾವನೆ ಇದೆ. ಅದೇ ರೀತಿ ಸಾಮಾಜಿಕ ನ್ಯಾಯ ಕೊಡೋದರಲ್ಲೂ ಕೂಡ ಇವತ್ತು ಜನಸಂಖ್ಯೆ ಹೆಚ್ಚಾಗಿದೆ, ಭೂಮಿ ಮೇಲೆ ಅವಲಂಬಿತ ಕಮ್ಮಾಗಿದೆ, ಶಿಕ್ಷಣ ಇನ್ನ ದೊಡ್ಡ ಪ್ರಮಾಣದಲ್ಲಿ ಸಮಾಜದ ಎಲ್ಲ ಸಮಾಜದ ಒಂದು ವಿದ್ಯಾರ್ಥಿಗಳಿಗೆ ಬೇಕು, ಪಂಚಮಸಾಲಿ ಸಮಾಜದ ಯುವಕರಿಗೆ ಇನ್ನಷ್ಟು ಶಿಕ್ಷಣ ಕೊಡಬೇಕು, ಶಿಕ್ಷಣದ ಮುಖಾಂತರ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ಕಾರಣದಿಂದ ಈ ಬೇಡಿಕೆ ಇವತ್ತು ಪ್ರಾರಂಭ ಆಯಿತು. ಇದನ್ನು ನ್ಯಾಯ ಕೊಡಬೇಕನ್ನುವಂಥದ್ದು ನಮ್ಮ ಇಚ್ಛೆ. ಈ ಸಮಾಜದ ಧ್ವನಿಯಾಗಿ ಇವತ್ತು ವೇದಿಕೆ ಮೇಲೆ ಕೂತಂಥ ಪರಮ ಪೂಜ್ಯರಾದಿಯಾಗಿ ಎಲ್ಲರೂ ಕೂಡ ನನಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಇಡೀ ಪಂಚಮಸಾಲಿಯ ಇಬ್ಬರು ಗುರುಗಳು ನನಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ನಮ್ಮದೇನು ಭೇದ ಭಾವ ಇಲ್ಲ. ಆದರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದೆ, ನ್ಯಾಯವನ್ನು ಕೊಡಬೇಕು, ಇತರರಿಗೆ ಅನ್ಯಾಯವನ್ನು ಮಾಡಬಾರದು ಮತ್ತು ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಣಯ ಆಗಬೇಕು. ಇವತ್ತು ನಾವೇನಾದ್ರೂ ನಿರ್ಧಾರ